ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ತುಘಲಕ್ ಸಂತತಿಯ ಫಿರೋಜ್ ಶಾ ತುಘಲಕನ ಬಗ್ಗೆ ಗಮನಿಸೋಣ. ಫಿರೋಜ್ ಶಾ ತುಘಲಕ್ ಕ್ರಿಸ್ತಶಕ 1351 - 1351. ಈ ಫಿರೋಜ್ ಶಾ ತುಘಲಕನು ದೆಹಲಿಯನ್ನಾಳಿದ ಸುಲ್ತಾನರಲ್ಲಿ ಅತ್ಯಂತ ಪರೋಪಕಾರಿ ಸುಲ್ತಾನ ಎಂದು ಹೆಸರುವಾಸಿಯಾಗಿದ್ದಾನೆ. ಈ ಫಿರೋಜ್ ಶಾ ತುಘಲಕನು ಘಿಯಾಸುದ್ದೀನ್ ತುಘಲಕನ ಕಿರಿಯ ಸಹೋದರನಾದಂತಹ ರಾಜಬನ್ನನ ಮಗನಾಗಿದ್ದ. ಇನ್ನು ಈತನ ತಾಯಿ ರಜಪೂತರ ರಾಣಮಲ್ಲನ ಮಗಳಾದ ನೈಲಾ ಆಗಿದಳು. ಮೊಹಮ್ಮದ್ ಬಿನ್ ತುಘಲಕನು ತಟ್ಟಾದಲ್ಲಿ ಮರಣ ಹೊಂದಿದಾಗ ಫಿರೋಜಾನನ್ನು ಮಾರ್ಚ್ 23, 1351 ದೆಹಲಿಯ ಸುಲ್ತಾನನೆಂದು ಪಟ್ಟಾಭಿಷೇಕ ಮಾಡಲಾಯಿತು. ಫಿರೋಜಾನ ಆಡಳಿತಾತ್ಮಕ ಸುಧಾರಣೆಗಳು. ಫಿರೋಜಾ ತುಘಲಕನು ಕಂದಾಯ ವಸೂಲಿಗಾಗಿ ಖ್ವಾಜಾ ಹಸುಮುದ್ದೀನ್ ಜುನೈದಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದ. ಜೊತೆಗೆ ಖಾಲ್ಸಾ ಭೂಮಿಯ ಕಂದಾಯವನ್ನು ಫಲವತ್ತತೆಯ ಆಧಾರದ ಮೇಲೆ ನಿಗದಿಪಡಿಸಲಾಯಿತು. ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ರೈತರು ಪಡೆದಿದ್ದ ತಕ್ಕಾವಿ ಸಾಲವನ್ನು ರದ್ದುಪಡಿಸಲಾಯಿತು ಮತ್ತು ಹೊಸ ತಕ್ಕಾವಿ ಸಾಲ ಸೌಲಭ್ಯವನ್ನು ನೀಡಿ ಪಾಳು ಭೂಮಿಯನ್ನು ಸಾಗುವಳಿ ಭೂಮಿಯನ್ನಾಗಿ ಪರಿವರ್ತಿಸಲಾಯಿತು. ಫಿರೋಜಾ ತುಘಲಕನು ಮನೆಗಂದಾಯ, ಗೋಮಾಳ ತೆರಿಗೆ ಎಂಬ ನಾನಾ ಇಸ್ಲಾಂ ಕಾನೂನಿನ ಬಾಹಿರವಾದಂತಹ 24 ತೆರಿಗೆಗಳನ್ನು ರದ್ದುಪಡಿಸಿ ಇಸ್ಲಾಂ ಕಾನೂನಿನ ಅನ್ವಯ 4 ರೀತಿಯ ತೆರಿಗೆಗಳನ್ನು ವಿಧಿಸಲಾಯಿತು. 1. ಖರಜ್, ಇದು ಭೂಕಂದಾಯವಾಗಿತ್ತು. 2. ಜಾಕತ್, ಇದು ಮುಸ್ಲಿಮರ ಮೇಲೆ ಹೇರಿದ ಧಾರ್ಮಿಕ ತೆರಿಗೆಯಾಗಿತ್ತು. ಜಿಜಿಯ, ಇದು ಮುಸ್ಲಿಮೇತರರ ಮೇಲೆ ಅಂದರೆ ಹಿಂದೂಗಳ ಮೇಲಿನ ತೆರಿಗೆಯಾಗಿತ್ತು. ಖಮ್ಸ್, ಇದು ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಮೇಲಿನ ತೆರಿಗೆಯಾಗಿತ್ತು. ಇತಿಹಾಸಕಾರರಾದ ಶಮ್ಸ್ ಇ ಸಿರಾಜ್ ಅವರು ಫಿರೋಜ್ ಶಾನ ಕಂದಾಯ ನೀತಿಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ರೈತರ ಮನೆಗಳು ಸದಾ ದವಸ ಧಾನ್ಯ, ಕುದುರೆಗಳು, ದನಕರಗಳು, ಗೃಹೋಪಕರಣಗಳಿಂದ ತುಂಬಿರುತ್ತಿದ್ದವು. ಅವರಲ್ಲಿ ವಿಫುಲವಾದ ಬೆಳ್ಳಿ ಬಂಗಾರವಿದೆ. ಆಭರಣಗಳಿಲ್ಲದೆ, ಉತ್ತಮ ದಿವಾನಗಳಿಲ್ಲದೆ ಇರುತ್ತಿರಲಿಲ್ಲ. ಜನರು ಸುಖ ಸಂತೋಷದಿಂದ ಇದ್ದರೂ ರಾಜ್ಯವು ದಿವಾಳಿತನಕ್ಕೆ ಗುರಿಯಾಗಿರಲಿಲ್ಲ ಎಂದಿದ್ದಾರೆ. ಇನ್ನು ಫಿರೋಜ್ ಶಾ ತುಘಲಕನು ಜನರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು 150 ಬಾವಿಗಳನ್ನು ತೋಡಿಸಿದ. ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ನಿರ್ಮಾಣವಾದಂತಹ ಕೆಲವು ಕಾಲುವೆಗಳು ಸೆಟ್ಲರ್ಸ್ನಿಂದ ಘಾಗ್ರಾವರೆಗಿನ 96 ಮೈಲಿ ಉದ್ದದ ಕಾಲುವೆ, ಯಮುನಾದಿಂದ ಹಿಸ್ಸಾರ್ವರೆಗಿನ 150 ಮೈಲಿ ಉದ್ದದ ಕಾಲುವೆ, ಮಾಂಡವಿ ಮತ್ತು ಸಿರಿಮಾರ್ ನಡುವಿನ ಕಾಲುವೆಗಳು. ಇನ್ನು ಫಿರೋಜಾನ ಕಾಲದಲ್ಲಿ ಸುಮಾರು 1200 ಬಗೆಯ ಹಣ್ಣಿನ ತೋಟಗಳು ಇದ್ದವೆಂದು ಹೇಳಲಾಗಿದೆ. ಫಿರೋಜಾಬಾದ್, ಫಿರೋಜ್ಪುರ್, ಫತೇಬಾದ್, ಜಾನ್ಪುರ್, ಹಿಸ್ಸಾರ್ ಎಂಬ ಒಟ್ಟು 300 ನಗರಗಳು ಫಿರೋಜ್ ಶಾ ತುಘಲಕನಿಂದ ನಿರ್ಮಿಸಲ್ಪಟ್ಟಿವೆ. ಅದೇ ರೀತಿ 4 ಮಸೀದಿಗಳು, 30 ಅರಮನೆಗಳು, 5 ಜಲಾಶಯಗಳು, 100 ಗೋರಿಗಳು, 10 ಸ್ನಾನಕೊಳಗಳು, 100 ಸೇತುವೆಗಳು, 200 ಸರಾಯಿಗಳು, 5 ಆಸ್ಪತ್ರೆಗಳು, 30 ಕಾಲೇಜುಗಳು ಹಾಗೂ 10 ಸ್ತಂಭಗಳು ಫಿರೋಜ್ ಶಾ ತುಘಲಕನಿಂದ ನಿರ್ಮಾಣಗೊಂಡಿವೆ. ಫಿರೋಜ್ ಶಾನನ್ನ ಭವ್ಯ ಕಟ್ಟಡಗಳ ನಿರ್ಮಾಣಕ್ಕಾಗಿ ರೋಮಿನ ಅಗಸ್ಟಸ್ ಸೀಸರ್ಗೆ ಹೋಲಿಸಲಾಗಿದೆ. ಇನ್ನು ಫಿರೋಜ್ ಶಾ ತುಘಲಕನು ಆಜಾ ಮತ್ತು ಭೀಕ್ ಎಂಬ ತಾಮ್ರ ಮತ್ತು ಬೆಳ್ಳಿ ಮಿಶ್ರಿತ ನಾಣ್ಯವನ್ನು ಚಲಾವಣೆಗೆ ತಂದ. ಫಿರೋಜ್ ಶಾ ತುಘಲಕನು ಖುರಾನ್ ತತ್ವದ ಅನುಸಾರವಾಗಿ ನ್ಯಾಯದಾನವನ್ನು ಮಾಡ್ತಾ ಇದ್ದ. ಪ್ರತಿ ನಗರಗಳಲ್ಲಿ ಮುಫ್ತಿಗಳು, ಖಾಜಿಗಳು ನ್ಯಾಯದಾನವನ್ನು ಮಾಡ್ತಾ ಇದ್ರು. ಫಿರೋಜ್ ಶಾ ತುಘಲಕನು ದೀನ ದಲಿತರಿಗಾಗಿ ದಿವಾನ್ ಇ ಖೈರತ್ ಎಂಬ ವಿಶೇಷ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ಈ ದಿವಾನ್ ಇ ಖೈರತ್ನಲ್ಲಿ ವಿವಾಹ ಮಂಡಳಿ ಹಾಗೂ ಉದ್ಯೋಗ ಮಂಡಳಿ ಎಂಬ 2 ಶಾಖೆಗಳಿದ್ದವು. ವಿವಾಹ ಮಂಡಳಿಯಲ್ಲಿ ಹೆಸರು ನೋಂದಾಯಿಸಿದವರಿಗೆ 25 - 230 ಟಂಕ್ ಹಣವನ್ನು ಸಹಾಯಧನವನ್ನಾಗಿ ನೀಡಲಾಗ್ತಾ ಇತ್ತು. ಅದು ಬಡವರ, ಅನಾಥರ, ವಿಧವೆಯರ ಹೆಣ್ಣುಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವಂತಹ ಇಲಾಖೆಯಾಗಿತ್ತು. ಇನ್ನು ಉದ್ಯೋಗ ಮಂಡಳಿಯಲ್ಲಿ ಅವರವರ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗವನ್ನು ನೀಡಲಾಗ್ತಾ ಇತ್ತು. ಫಿರೋಜ್ ಶಾ ತುಘಲಕನು ದಾರ್ ಉಲ್ ಶಫಾ ಎಂಬ ವೈದ್ಯಾಲಯವನ್ನು ಸ್ಥಾಪಿಸಿ ಆ ವೈದ್ಯಾಲಯದ ವತಿಯಿಂದ ಬಡವರಿಗೆ ಉಚಿತ ಔಷಧ, ದವಸ ಧಾನ್ಯಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ.
ಫಿರೋಷಾನನ್ನ ಬಡವರ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯಗಳನ್ನು ಗಮನಿಸಿ ಆತನನ್ನ ಜನರ ತಂದೆ ಎಂದು ಕರೆಯಲಾಗಿದೆ. ಫಿರೋಷಾನು ಸೇನಾಧಿಕಾರಿಗಳಿಗೆ ಮತ್ತು ಸಿವಿಲ್ ಅಧಿಕಾರಿಗಳಿಗೆ ಜಹಗೀರು ನೀಡುವಂತಹ ಪದ್ಧತಿಯನ್ನು ಜಾರಿಗೆ ತಂದ. ಜಹಗೀರು ಎಂದರೆ ವೇತನಕ್ಕೆ ಬದಲಾಗಿ ಅದರಷ್ಟೇ ಆದಾಯ ತರುವ ಮಾನ್ಯ ದತ್ತಿ ಭೂಮಿಗಳನ್ನು ನೀಡುವಂತಹ ಪದ್ಧತಿಗೆ ಜಹಗೀರು ಪದ್ಧತಿ ಎಂದು ಕರೆಯುತ್ತಾರೆ. ಶೇರ್ಷಾನು ಸೇನಾ ಹುದ್ದೆಗಳನ್ನು ಅನುವಂಶಿಕಗೊಳಿಸಿದ್ದ. ಈತನ ಬಳಿ ಸುಮಾರು 90,000 ಅಶ್ವಪಡೆ ಇದ್ದಿತು ಎಂದು ಹೇಳಲಾಗಿದೆ. ಫಿರೋಜ್ಷಾನ ಕಾಲದಲ್ಲಿ 3 ಕಾಲೇಜುಗಳು ಸ್ಥಾಪನೆಯಾದವು. ಅವುಗಳನ್ನು ಮದರ್ಸಾಗಳು ಎಂಬ ಹೆಸರಿಂದ ಕರೆಯುತ್ತಾರೆ. ಇನ್ನು ಅವುಗಳಲ್ಲಿ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಫಿರೋಜ್ಷಾನ ಆಸ್ಥಾನದಲ್ಲಿ ಜಿಯಾವುದ್ದೀನ್ ಬರ್ನಿ, ಸೆಮ್ಸ್ ಇ ಸಿರಾಜ್ ಎಂಬ ಕವಿಗಳಿದ್ದರು. ಇನ್ನು ಫಿರೋಜ್ಷಾ ತುಘಲಕನು ಫುತುಹತ್ ಇ ಫಿರೋಜ್ಷಾಹಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಜ್ವಾಲಾಮುಖಿ ದೇವಾಲಯದಿಂದ ತಂದಂತಹ ಸುಮಾರು 1300 ಸಂಸ್ಕೃತ ಗ್ರಂಥಗಳನ್ನು ದಯಾಯಾಲ್ ಇ ಫಿರೋಜ್ಷಾಹಿ ಎಂಬ ಹೆಸರಿನಿಂದ ಪರ್ಷಿಯನ್ ಭಾಷೆಗೆ ಅನುವಾದಿಸಲಾಯಿತು. ಅದೇ ರೀತಿ ಅಶೋಕನ ತೋಂಪ್ರಾ ಮತ್ತು ಅಲಹಾಬಾದ್ ಸ್ತಂಭ ಶಾಸನಗಳು ಫಿರೋಜ್ಷಾನಿಂದ ರಕ್ಷಿಸಲ್ಪಟ್ಟಿವೆ. ಇತಿಹಾಸಕಾರರು ಆದಂತಹ ಎಸ್ ಆರ್ ಶರ್ಮಾ ಅವರು ಫಿರೋಜ್ಷಾನ ಆಸ್ಥಾನದಲ್ಲಿ 180,000 ಗುಲಾಮರಿದ್ದರೆಂದು ಹೇಳಿದ್ದಾರೆ. ಅವರಲ್ಲಿ 40,000 ಗುಲಾಮರು ಸುಲ್ತಾನನ ಅಂಗರಕ್ಷಕರಾಗಿದ್ದರು. ಇನ್ನೂ ಉಳಿದ 12,000 ಮಂದಿ ವಿದ್ವಾಂಸರು ಕಲಾಕಾರರು ಆಗಿದ್ದರು ಎಂದು ತಿಳಿಸಿದ್ದಾರೆ. ಫಿರೋಜ್ಷಾ ತುಘಲಕನ ಸೈನಿಕ ಸಾಧನೆಗಳು. ಬಂಗಾಳದ ರಾಜ್ಯಪಾಲ ಹಾಜಿ ಇಲಿಯಾಸನು ಫಿರೋಜ್ಷಾನ ವಿರುದ್ಧ ದಂಗೆ ಎದ್ದ. ಆಗ ಫಿರೋಜ್ಷಾನು ಹಾಜಿ ಇಲಿಯಾಸನ ಮೇಲೆ ದಾಳಿ ಮಾಡಿದಾಗ ಇಲಿಯಾಸನು ಇಕ್ದಾಲ್ ಎಂಬ ಕೋಟೆಯಲ್ಲಿ ಅಡಗಿ ಕುಳಿತ. ನಂತರ 1359 ಇಲಿಯಾಸನ ಮಗ ಸಿಕಿಂದರ್ನು ಕೂಡ ದಂಗೆ ಎದ್ದ. ಪುನಃ ಫಿರೋಜನು ಬಂಗಾಳ ಮೇಲೆ ದಾಳಿ ಮಾಡಿದಾಗ ಈ ಸಿಕಿಂದರ್ ಕೂಡ ಇಕ್ದಾಲ್ ಕೋಟೆಯಲ್ಲಿ ರಕ್ಷಣೆಯನ್ನು ಪಡೆದ. ಇದೇ ರೀತಿ ಬಂಗಾಳ ಮಾತ್ರ ಫಿರೋಜ್ಷಾನ ಕಾಲದಲ್ಲಿ ಸ್ವತಂತ್ರವಾಗಿಯೇ ಉಳಿಯಿತು ಎಂದು ಹೇಳಲಾಗಿದೆ. ನಂತರ ಫಿರೋಜ್ಷಾನು ಜಾಜ್ ನಗರದ ಬಾನುದೇವನನ್ನು ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡ. ಪುರಿಯನ್ನು ಆಕ್ರಮಿಸಿ ಅಲ್ಲಿನ ವಿಶ್ವನಾಥ ದೇವಾಲಯವನ್ನು ನಾಶಪಡಿಸಿ ಜಗನ್ನಾಥಲಿಂಗವನ್ನು ಸಮುದ್ರಕ್ಕೆ ಎಸೆದನೆಂದು ಹೇಳಲಾಗಿದೆ. ಕ್ರಿಸ್ತಶಕ 1360 ಪಂಜಾಬಿನ ಕಾಂಗ್ರಾ ಜಿಲ್ಲೆಯ ನಾಗರಕೋಟವನ್ನು ಆಕ್ರಮಿಸಿದ. ಅಲ್ಲಿನ ರಾಜ ರೂಪಚಂದನು ಸೋತು ಕಪ್ಪು ಕಾಣಿಕೆಯನ್ನು ಕೊಟ್ಟ. ಜೊತೆಗೆ ಜ್ವಾಲಾಮುಖಿ ದೇವಾಲಯವನ್ನು ನಾಶಪಡಿಸಿದನೆಂದು ಹೇಳಲಾಗಿದೆ. ಫಿರೋಜ್ಷಾನು ಸಿಂಧ್ ಮೇಲೆ ದಾಳಿ ಮಾಡಿ ಸಿಂಧನ ಅರಸ ಜಾಮ್ ಬಬಾನಿಯನಿಂದ ಸೋಲಲ್ಪಟ್ಟ. ಆದರೆ ಎರಡನೇ ದಾಳಿಯಲ್ಲಿ ಸಿಂಧನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಫಿರೋಜ್ಷಾನು ವಿಜಯನಗರದ ಹರಿಹರ, ಬುಕ್ಕರಾಯ ಹಾಗೂ ವಾರಂಗಲಿನ ಕಾಪಯ್ಯ ನಾಯಕರ ದಂಗೆಯನ್ನು ಅಡಗಿಸಿದ. ಫಿರೋಜ್ಷಾ ತುಘಲಕನು ತನ್ನ 80ನೇ ವಯಸ್ಸಿನಲ್ಲಿ ತನ್ನ ಮೊಮ್ಮಗನಾದ ತುಘಲಕ ಖಾನನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಸೆಪ್ಟೆಂಬರ್ 20, 1388 ಮರಣ ಹೊಂದಿದ. ಮೊಹಮ್ಮದ್ ನಾಸಿರುದ್ದೀನನು ತುಘಲಕ್ ಸಂತತಿಯ ಕಡೆಯ ದೊರೆಯಾಗಿದ್ದಾನೆ.